ಮರಿಬಾರದು ನವಿತಾ ಜೈನ್. ಎಸ್, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ರಾಷ್ಟ್ರಧ್ವಜದ ವಿಚಾರವಾಗಿ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಿಟಿ ರವಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಾಷ್ಟ್ರಧ್ವಜ ಹಾರಿಸೋಕೆ ಪರ್ಮಿಷನ್ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿ ಸಿಟಿ ರವಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ರಾಷ್ಟ್ರಧ್ವಜದ ಹೋರಾಟದಲ್ಲಿ 5 ಕಾರ್ಯಕರ್ತರನ್ನ ಕಳೆದುಕೊಂಡಿದ್ದೇವೆ, ರಾಷ್ಟ್ರಧ್ವಜದ ಬಗ್ಗೆ ಸಿದ್ದರಾಮಯ್ಯ ಅವರು ಪಾಠ ಮಾಡ್ತಾರೆ, ಅವರ ಸರ್ಕಾರದಲ್ಲಿ ರಾಷ್ಟ್ರಧ್ವಜ ಹಿಡಿದಿದ್ದವರ ಮೇಲೆ ಗೋಲಿಬಾರ್ ಆಗತ್ತೆ, ವಂದೇ ಮಾತರಂ ಗೀತೆ ಹಾಡುವಾಗ ಗೋಲಿಬಾರ್ ಮಾಡಿಸಿದ್ರು, ಇವಳೆ 8 ಜನ ಅಮಾಯಕರನ್ನ ಹತ್ಯೆ ಮಾಡಿದ್ರು, 7 ಸಮುದ್ರಕ್ಕೆ ಹೋದ್ರೂ ಕಾಂಗ್ರೆಸ್ ಪಾಪ ಹೋಗಲ್ಲ ಅಂತ ಹೇಳಿ ಸಿಟಿ ರವಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ತಿರಂಗನ ವಿರೋಧ ಮಾಡಿದವ್ರು ಯಾರು ಗೊತ್ತಾ? ಯಾರ್ರಿ? ಸಾವರ್ಕರ್ ಅವರು ವಿರೋಧ ಮಾಡಿದ್ರು. ಭಾರತ ದೇಶದ ತ್ರಿವರ್ಣ ಧ್ವಜವನ್ನ ಸಾವರ್ಕರ್ ಅವರು ವಿರೋಧ ಮಾಡಿದ್ರು. ಯಾರು ಸಾವರ್ಕರ್? ಆರ್ ಎಸ್ ಎಸ್ ನವರು ಆರಾಧನೆ ಮಾಡತಕ್ಕಂತ ಆರ್ಗನೈಸರ್ ಅಂತ ಒಂದು ಪತ್ರಿಕೆ ಇದೆ ಗೊತ್ತಾ ನಿಮಗೆ, ಬಿಜೆಪಿಯ ಮುಖವಾಣಿ, ಅವರು ಅದು ವಿರೋಧ ಮಾಡಬಾರ್ದಿದ್ರು. ಈಗ ಅವರು ಎಂತದು ತಿರಂಗ ಈಗ ಮಾಡ್ತಾ ಇದಾರಲ್ಲ, ಅದು ನಾಟಕ ಅಲ್ವಾ? ಅವ್ರ ಲೀಡರ್ ಗಳೆಲ್ಲ ವಿರೋಧ ಮಾಡ್ಬಿಟ್ಟು ಈಗ ನಾವು ಅರ್ಗರ್ ಅಂತ ಹೇಳ್ತಾರಲ್ಲ, ನಾಟಕ ಮಾಡ್ತಾ ಇದಾರೆ. ಅವರಿಗೆ ಸಂವಿಧಾನದ ಬಗ್ಗೆ, ನಮ್ಮ ರಾಷ್ಟ್ರಗೀತೆ ಬಗ್ಗೆ, ನಮ್ಮ ರಾಷ್ಟ್ರಧ್ವಜದ ಬಗ್ಗೆ ಗೌರವ ಇಲ್ಲ ಅವ್ರಿಗೆ. ಬಿಜೆಪಿ ಫಸ್ಟ್ ಆಫ್ ಆಲ್ ದೇ ಹ್ಯಾವ್ ನೋ ರೆಸ್ಪೆಕ್ಟ್ ಫಾರ್ ನ್ಯಾಷನಲ್ ಆಂಥಮ್, ನ್ಯಾಷನಲ್ ಫ್ಲಾಗ್ ಅಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ರಾಷ್ಟ್ರಧ್ವಜ ಹಾರಿಸೋದಕ್ಕೆ ಇವತ್ತು ಪರ್ಮಿಷನ್ ಮಾತಾಡ್ತಾ ಇದಾರಲ್ಲ, ಏನು ಪರ್ಮಿಷನ್ ಏನ್ರಿ? ನಾವು ಹುಬ್ಳಿ ಧ್ವಜ ಹೋರಾಟದಲ್ಲಿ ಪಾಲ್ಗೊಂಡವರು, ನಮ್ಮ 8 ಜನ ಕಾರ್ಯಕರ್ತರನ್ನು ಕಳ್ಕೊಂಡಿದ್ದೀವಿ. ರಾಷ್ಟ್ರಧ್ವಜದ ವಿರುದ್ಧವಾಗಿ ಕಾಂಗ್ರೆಸ್ ಸರ್ಕಾರ ಗೋಲಿಬಾರ್ ಮಾಡಿತ್ತು. ಇವರೊಮ್ಮೆಗೆ ಇವತ್ತು ನಮಗೆ ರಾಷ್ಟ್ರಧ್ವಜದ ಬಗ್ಗೆ ಸಿದ್ದರಾಮಯ್ಯನವರು ಪಾಠ ಮಾಡ್ತಾರೆ. ಅವ್ರದೇ ಕಾಂಗ್ರೆಸ್ ಪಾರ್ಟಿ ರಾಷ್ಟ್ರಧ್ವಜ ಹಿಡ್ಕೊಂಡು ಹೋದವ್ರ ಮೇಲೆ, ಒಂದೇ ಮಾತ್ರಂ ಘೋಷಣೆ ಮಾಡ್ಕೊಂಡು ಹೋದವ್ರ ಮೇಲೆ ಗೋಲಿಬಾರ್ ಮಾಡಿ 8 ಜನರನ್ನು ಕೊಂದಿದ್ರು. ಯಾವ 7 ಸಮುದ್ರಕ್ಕೆ ಮುಳುಗಿದ್ರು ಕೂಡ ಕಾಂಗ್ರೆಸ್ ಪಾಪ ತೊಳೆಯಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ರಾಷ್ಟ್ರಧ್ವಜ ಹಿಡ್ಕೊಂಡು ಹೋದವ್ರ ಮೇಲೆ ಗೋಲಿಬಾರ್ ಮಾಡಿದಂಥ ಒಂದು ಪಾಪ ಇದೆಯಲ್ಲ ಕಾಂಗ್ರೆಸ್ಸಿಂದು, 7 ಸಮುದ್ರಕ್ಕೆ ಮುಳುಗಿದ್ರು ಮುಳುಗಿಸಿದ್ರು ಆ ಪಾಪ ಹೋಗಲ್ಲ.